ಹಾಯ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಡೈಲಿ ವಿಕ್ರಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಅದೇ ರೀತಿ ವಿಕ್ರಮ್ ಫಿಲ್ಮ್ ಇವತ್ತಿಗೆ ರಿಲೀಸ್ ಆಗಿ 27 ದಿವಸಗಳು ಕಳೆದವು. ಅದೇ ರೀತಿ ಇವತ್ತಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ, ಈ ಫಿಲ್ಮ್ 150 crore ಬಜೆಟಲ್ಲಿ ಮಾಡಿದ್ದು. ಅದೇ ರೀತಿ 27 ತಮಿಳ್ನಾಡಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 1.20 crore ಅನ್ನು ಕಲೆಕ್ಷನ್ ಮಾಡಿದ್ದು. ಟೋಟಲ್ ತಮಿಳ್ ಕಲೆಕ್ಷನ್ 189.5 crore ಅನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಕೇರಳದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 0.35 crore ಅನ್ನು ಕಲೆಕ್ಷನ್ ಮಾಡಿದ್ದು. ಟೋಟಲ್ ಕೇರಳದ ಕಲೆಕ್ಷನ್ 40.02 crore ಅನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 0.24 crore ಅನ್ನು ಕಲೆಕ್ಷನ್ ಮಾಡಿದ್ದು. ಟೋಟಲ್ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು 44.41 crore ಅನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಆಂಧ್ರಪ್ರದೇಶದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 0.48 crore ಅನ್ನು ಕಲೆಕ್ಷನ್ ಮಾಡಿದ್ದು. ಇದರ ಟೋಟಲ್ ಕಲೆಕ್ಷನ್ ಬಂದು 47.9 crore ಆಗಿದೆ. ಅದೇ ರೀತಿ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 0.29 crore ಅನ್ನು ಕಲೆಕ್ಷನ್ ಮಾಡಿದ್ದು. ಇದರ ಟೋಟಲ್ ಕಲೆಕ್ಷನ್ ಬಂದು 27.08 crore ಅನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 2.01 crore ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಟೋಟಲ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 350.4 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ ವಿಕ್ರಮ್ ಫಿಲ್ಮ್ ಇದ್ದು 0.7 crore ಅನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಟೋಟಲ್ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 27 ಇದ್ದು 137.1 crore ಅನ್ನು ಕಲೆಕ್ಷನ್ ಮಾಡಿದ್ದು. ಅದೇ ರೀತಿ ಟೋಟಲ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ಗೆ ಮಾತನಾಡೋದಾದರೆ ಇವತ್ತಿನ 27 2.8 crore ಕಲೆಕ್ಷನ್ ಮಾಡಿದೆ. ಅದೇ ರೀತಿ ವರ್ಲ್ಡ್ ವೈಡ್ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ 467.7 crore ಅನ್ನು ಕಲೆಕ್ಷನ್ ಮಾಡಿ ಅದ್ಭುತವಾಗಿ ಮುನ್ನುಗ್ಗುತ್ತಿದೆ. ಅದೇ ರೀತಿ ಈ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ನಿಮಗೆ ಈ ಫಿಲ್ಮಲ್ಲಿ ಯಾವ ಆ್ಯಕ್ಟರ್ ನಿಮ್ಮ ಫೇವರೇಟ್ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಥ್ಯಾಂಕ್ ಯು.